ಸಂಸ್ಕಾರ ಕರ್ನಾಟಕಸ್ ನಂಬರ್ ಒನ್ ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್. ಚುಟು ಚುಟು ಅಂದ್ರೆ ಕ್ರಶ್ಗಳಂತ ಯಾರು ಇಲ್ಲ, ನಂಗೆ ತುಂಬ ಜನ ಇರ್ತಿದ್ರು ನನ್ನ ಕ್ಲಾಸಲ್ಲೆಲ್ಲ. ನಂಗೆ ರೇಗ್ಸ್ ಅವರು ನಿಂಗೆ ಅಷ್ಟು ಜನ ಹುಡುಗರು ಲೈನ್ ಹೊಡಿತಿದ್ದಾರೆ, ಎಷ್ಟು ಜನ ಹುಡುಗರು ಲೈನ್ ಹೊಡಿತಿದ್ದಾರೆ ಅಂತ ನನಗೆ ಅದೇ ಲೈಕ್ ಹಾಟ್ ಟಾಪಿಕ್. ಎಲ್ಲರೂ ಒಂದೊಂದು ದಿನವೂ ಒಬ್ಬೊಬ್ಬರು ಹುಡುಗರೇ ಹೇಳೋರು, ಏ ನಾಟ್ ಜಸ್ಟ್ ಆರ್ ಕ್ಲಾಸ್, ಸೀನಿಯರ್ ಹುಡುಗರು ಜೂನಿಯರ್ ಹುಡುಗರೆಲ್ಲ ಲೈನ್ ಹೊಡಿತಿದ್ದಾರೆ ನನಗೆ ಅಂತ ಹೇಳೋರು. ಸೊ ಎಲ್ಲರೂ ಲೈನ್ ಹೊಡಿಯೋದ್ರಲ್ಲೇ ಬ್ಯುಸಿಯಾಗಿ ಹೋಗ್ಬಿಟ್ರು, ನಾನು ಬರೀ ಅದು ರಿಸೀವ್ ಮಾಡೋದೇ ಆಯಿತು, ಯಾವತ್ತೂ ಬೇರೆ ದಿ ಅದರ್ ಎಂಡ್ ನಾನು ಟ್ರೈ ಮಾಡಿರಲಿಲ್ಲ. ಸೊ ಕ್ರಶ್ಗಳಿದ್ರು ಅನಿಸುತ್ತೆ, ಒಂದು ಒಬ್ಬರು ಇಬ್ಬರು ಅಂದರೆ ಇಷ್ಟ ಲೈಕ್ ಕ್ಯಾರೆಕ್ಟರ್ ಇಷ್ಟ ಆಗಿ ಒಳ್ಳೆ ಫ್ರೆಂಡ್ ಅನಿಸಿದವ್ರು ಇದ್ರು, ಬಟ್ ಸೀರಿಯಸ್ ಚುಟು ಚುಟು ಆಗಿಲ್ಲ. ನನಗೆ ನನ್ನ ಒಬ್ಬ ಬೆಸ್ಟ್ ಫ್ರೆಂಡ್ ಇದ್ದಾನೆ ಸುಪ್ರೀತ್ ಅಂತ, ನಾನು ಅವನು ತುಂಬ ಕ್ಲೋಸ್ ಆಗಿರ್ತಿದ್ವಿ, ಬಟ್ ಅವ್ನು ನನಗೆ 2 ಇಯರ್ಸ್ ಸೀನಿಯರ್. ಸೊ ನಾನು ಅವನು ತುಂಬ ಕ್ಲೋಸ್ ಆಗಿರ್ತಿ ಅಂದರೆ ಬೇರೆ ಮ್ಯೂಚುವಲ್ ಫ್ರೆಂಡ್ಸು ಇದ್ದರು, ಬಟ್ ನಾನು ಅವನು ತುಂಬ ಕ್ಲೋಸ್ ಆಗಿದ್ದರಿಂದ ಎಲ್ಲರೂ ನಾನು ಅವನು ಡೇಟ್ ಮಾಡ್ತಿದ್ದೀವಿ ಅಂತ ಅಂದ್ಕೊಳ್ಳೋರು. ಬಟ್ ಅದು ಇವಾಗ್ಲೂ ಎಷ್ಟೊಂದು ಜನ ಹಾಗೆ ಅಂದ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ, ಬಟ್ ನಾನು ಅವನು ತುಂಬ ಕ್ಲೋಸ್ ಫ್ರೆಂಡ್ಸು, ಲೈಕ್ ಬೆಸ್ಟ್ ಫ್ರೆಂಡ್ಸ್. ನನಗೆ ಫಸ್ಟ್ ಬೆಸ್ಟ್ ಫ್ರೆಂಡ್ ಅಂದರೆ ಅವನೇ. ಸೊ ಅದೊಂದು ಗಾಸಿಪ್ ಎಲ್ಲ ಕಡೆ ಓಡಾಡ್ತಿತ್ತು ಸ್ಕೂಲ್ ಟೈಮಲ್ಲಿ, ಬಟ್ ಆಮೇಲೆ ನಾವು ಕೇರೆ ಮಾಡೋಕ್ಕೆ ಹೋಗ್ಲಿಲ್ಲ. ವಿ ಆರ್ ಫ್ರೆಂಡ್ಸ್, ನಮಗೆ ಗೊತ್ತು ನಾವೇನು ಅಂತ. ಸೊ ವಿ ಆರ್ ಬೆಸ್ಟ್ ಫ್ರೆಂಡ್ಸ್ ಅನ್ನೋದು ಈಗಲೂ ಆ ಟ್ಯಾಗ್ ಲೈನ್ ಇದ್ದೇ ಇರುತ್ತೆ. ಇದೆ ಖಂಡಿತವಾಗ್ಲೂ ಇದೆ. ಅದೇನೋ ಒಂಥರ ಅದು ಬಿಡೋಕ್ಕಾಗಲ್ಲ, ಮರೆಯೋಕ್ಕಾಗಲ್ಲ. ಈಗಲೂ ಅಷ್ಟೇ, ಕಾಲೇಜಲ್ಲೂ ಸಾಕಷ್ಟು ತರಲೆ ಮಾಡ್ತಿದ್ದೆ ನಾನು. ಆ್ಯಂಡ್ ನನಗೆ ಫಸ್ಟ್ ಬೆಂಚಲ್ಲಿ ಕೂತ್ಕೊಳ್ಳೋದಂದರೆ ಆಗಲ್ಲ. ಸೊ ಸ್ಕೂಲ್ ಟೈಮಲ್ಲಂತೂ ಮುಂದೆ ಕರ್ಸಿ ಕೂರಿಸ್ಬಿಡೋರು. ನಾವು 5 ಜನ ಹುಡುಗಿರಿದ್ರೆ ಒಬ್ಬರು ರಾಜೇಶ್ವರಿ ಮ್ಯಾಮ್ ಅಂತ ಬರೋರು, ಅವ್ರು ಬಂದು ಎಲ್ಲ ಬೆಂಚಲ್ಲೂ ಒಬ್ಬೊಬ್ರನ್ನ ಕೂರಿಸೋರು, ಬಿಕಾಸ್ ನಾವು ಅಷ್ಟು ಟಾಕೆಟಿವ್, ಅಷ್ಟು ಮಾತಾಡ್ತಿದ್ವಿ ಅಂತ. ಸೊ ನಾವು ಕ್ಲಾಸಿಗೆ ಆ ಮ್ಯಾಮ್ ಕ್ಲಾಸಿಗೆ ಬಂದಿದ್ದ ತಕ್ಷಣ ನಾವು 5 ಜನ ಒಟ್ಟಿಗೆ ಕೂತಿದ್ರೆ ಎವ್ರಿಬಡಿ ಗೆಟ್ ಅಪ್ ಅಂತಂದ್ಬಿಟ್ಟು ಒಬ್ಬೊಬ್ರು ಒಂದೊಂದು ಬೆಂಚಲ್ಲಿ ಕೂರಿಸೋರು. ಸೊ ಅದು ತುಂಬ ಫನ್ನಿ ಅನಿಸುತ್ತೆ, ಬಿಕಾಸ್ ಅಷ್ಟು ತಲೆಯಾಟೆ ಮಾಡ್ತಿದ್ವಿ ಆ್ಯಂಡ್ ಎಲ್ಲರೂ ರೇಗ್ಸೋದು ಆಡ್ಕೊಳ್ಳೋದು ಅವೆಲ್ಲ ಮಾಡ್ತಿದ್ವಿ. ಈಗ ಸಿನಿಮಾ ಸೆಟ್ಗಳಲ್ಲಿ ಅಷ್ಟು ರೇಗ್ಸೋದಾಗಲಿ ತರಲೆ ಮಾಡೋದಕ್ಕೆ ಆಗಲ್ಲ, ಬಟ್ ದೆನ್ ಒನ್ ಲೆವೆಲಲ್ಲಿ ನನಗೂ ಅದೇ ಕಂಪನಿ ಸಿಕ್ಕಿದ್ರೆ ಮೈಟ್ ಬಿ ನಾನು ಅದೇ ಮಾಡ್ತೀನಿ. ಈಗಲೂ ಒಂದಷ್ಟು ಶೂಟ್ಸ್ಗಳಲ್ಲಿ ತರಲೆ ಕೆಲಸಗಳು ಮಾಡ್ತಾಯಿರ್ತೀವಿ. ಈಗ ಹೊಸದಾಗೆ ಚಿತ್ತಾರ ಕನ್ನಡ ಚಾನೆಲ್ ಬರ್ತಾ ಇದೆ, ಯೂಟ್ಯೂಬ್ ಚಾನೆಲ್. ಸೊ ಆಲ್ ದಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಚಿತ್ತಾರ ಮ್ಯಾಗ್ಝಿನ್ ಇಷ್ಟು ದಿನ ನೋಡ್ತಾ ಇದ್ವಿ, ಇವಾಗ ವೀಡಿಯೋಸ್ ಕೂಡ ನೋಡ್ಬೋದು ಸ್ಟಾರ್ಸ್ದು, ನಿಮ್ಮ ಫೇವ್ರೆಟ್ ಆ್ಯಕ್ಟರ್ಸ್ದು. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ದೆಮ್.